ತವರು ಜಿಲ್ಲೆಯಲ್ಲಿ ಇವತ್ತು ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ರೋಡ್ ಶೋ ನಡೆಸೋದ್ರ ಮುಖಾಂತರ ಮೂರು ತಾಲೂಕಿನಲ್ಲಿ ಪ್ರಚಾರವನ್ನು ನಡೆಸ್ತಾರೆ. ಇವತ್ತು ಮತ್ತೆ ಇವತ್ತಿನಿಂದ ಎರಡು ದಿನಗಳ ಕಾಲ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿಯವರ ಚುನಾವಣಾ ಪ್ರಚಾರ ರ್ಯಾಲಿಗಳು ಮುಂದುವರಿಯುತ್ತೆ. ಹರಿಹರ ವಿಧಾನಸಭಾ ಕ್ಷೇತ್ರದಲ್ಲಿ ಮುಖ್ಯಮಂತ್ರಿಗಳು ರೋಡ್ ಶೋ ನಡೆಸ್ತಾರೆ. ದಾವಣಗೆರೆ ಜಿಲ್ಲೆಯ ಹರಿಹರ ವಿಧಾನಸಭಾ ಕ್ಷೇತ್ರದಲ್ಲಿ ಮತಭೇಟೆಗಿಳಿತಾರೆ ಅಮಿತ್ ಶಾ. ಹರಿಹರದ ಫಕೀರಯ್ಯ ಮಠದಲ್ಲಿ ಈ ರೋಡ್ ಶೋ ಆರಂಭ ಆಗುತ್ತೆ. ಹರಿಹರ ಪಟ್ಟಣದಲ್ಲಿ 16 ಕಿಲೋಮೀಟರ್ ರೋಡ್ ಶೋ ಇದೆ. ಮುಖ್ಯಮಂತ್ರಿಗಳು ಈ ರೋಡ್ ಶೋನಲ್ಲಿ ಭಾಗವಹಿಸ್ತಾರೆ. ಅದಾದ ಮೇಲೆ ಮತ್ತೊಂದಿಷ್ಟು ಪ್ರಚಾರ ಕಾರ್ಯಕ್ಕೆ ಹೋಗ್ತಾರೆ. ಅವರಿಗೆ ರಾಜ್ಯ ನಾಯಕರು ಸಾಥ್ ಕೊಡ್ತಾರೆ. ಸ್ಥಳೀಯ ಜನಪ್ರತಿನಿಧಿಗಳು ಕೂಡ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಅವರು ಇರ್ತಾರೆ. ಹರಿಹರವನ್ನು ಮುಗಿಸ್ಕೊಂಡು ತವರು ಜಿಲ್ಲೆ ಹಾವೇರಿ ಕಡೆ ಹೊರಡ್ತಾರೆ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ. ಹಾವೇರಿಯ ಮೂರು ತಾಲೂಕುಗಳಲ್ಲಿ ಬೊಮ್ಮಾಯಿ ಮತಭೇಟೆಗಿಳಿತಾರೆ. ಬೆಳಗ್ಗೆ 11:30ಕ್ಕೆ ರಾಣೆಬೆನ್ನೂರು ಬಿಜೆಪಿ ಅಭ್ಯರ್ಥಿಯ ಪರ ಪ್ರಚಾರವನ್ನು ನಡೆಸ್ತಾರೆ. ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ರಾಣೆಬೆನ್ನೂರಿನಲ್ಲಿ ರೋಡ್ ಶೋವನ್ನು ಕೂಡ ಹಮ್ಮಿಕೊಂಡಿದ್ದಾರೆ. 1 ಗಂಟೆಗೆ ಹಾವೇರಿ ತಾಲೂಕಿನ ಬಿಜೆಪಿ ಅಭ್ಯರ್ಥಿಯ ಪರ ರೋಡ್ ಶೋವನ್ನು ನಡೆಸಲಾಗುತ್ತೆ. ಮಧ್ಯಾಹ್ನ 2:30ಕ್ಕೆ ಬಂಕಾಪುರ ಸವಣೂರಿನಲ್ಲಿ ರೋಡ್ ಶೋವನ್ನು ಅರೇಂಜ್ ಮಾಡಿಕೊಳ್ಳಲಾಗಿದೆ. ರೋಡ್ ಶೋ ನಂತರ ಸಾರ್ವಜನಿಕ ಸಭೆಯಲ್ಲಿ ಮುಖ್ಯಮಂತ್ರಿಗಳು ಭಾಗಿಯಾಗ್ತಾರೆ. ನಂತರ ಧಾರವಾಡದ ಕುಂದಗೋಳದತ್ತ ಮುಖ್ಯಮಂತ್ರಿಗಳು ತಮ್ಮ ಪ್ರಯಾಣವನ್ನು ಬೆಳೆಸ್ತಾರೆ. ಸೊ ಟೋಟಲ್ ಆಗಿ ಮುಖ್ಯಮಂತ್ರಿಗಳು ಕೂಡ ಇವತ್ತಿನಿಂದ ಮತ್ತೆ ತನ್ನ ರೋಡ್ ಶೋವನ್ನು ಎರಡು ದಿನಗಳ ಕಾಲ ನಡೆಸ್ತಾರೆ. ನಿನ್ನೆಯೂ ಕೂಡ ಬೆಂಗಳೂರಿನಿಂದ ಚಿಕ್ಕಮಗಳೂರಿನವರೆಗೂ ಕೂಡ ರೋಡ್ ಶೋನಲ್ಲಿ ಹೋಗಿದ್ರು. ಆದರೆ ಕೊನೆ ಕ್ಷಣದಲ್ಲಿ ಅರಸೀಕೆರೆ ಲೈವ್ ಇದನ್ನು ಕ್ಯಾನ್ಸಲ್ ಮಾಡಿದ್ರು. ಅದಾದ ಮೇಲೆ ಇವತ್ತು ಹಾವೇರಿ ಮತ್ತು ಹರಿಹರದಲ್ಲಿ ಚುನಾವಣಾ ಪ್ರಚಾರಗಳನ್ನು ನಡೆಸ್ತಾರೆ. ಕುಂದಗೋಳದತ್ತು ಹೊರಡ್ತಾರೆ. ಟೋಟಲ್ ಆಗಿ ಇವತ್ತು ಉತ್ತರ ಕರ್ನಾಟಕ ಭಾಗದಲ್ಲಿ ತಮ್ಮ ತವರು ಜಿಲ್ಲೆಯಲ್ಲಿ ಮುಖ್ಯಮಂತ್ರಿ ಮತಯಾಚನೆಗಿಳಿತಾರೆ. ನಮ್ಮ ಹಾವೇರಿ ಪ್ರತಿನಿಧಿ ವೀರೇಶ್ ಬಾರ್ಕಿ ಲೈವ್ನಲ್ಲಿ ಜಾಯ್ನ್ ಆಗಿದ್ದಾರೆ. ವೀರೇಶ್, ಮುಖ್ಯಮಂತ್ರಿಗಳ ಇವತ್ತಿನ ಕಾರ್ಯಕ್ರಮಗಳು ಏನೇನಿದೆ, ಯಾವ್ಯಾವ ಅಭ್ಯರ್ಥಿಗಳ ಪರವಾಗಿ ಅವರು ಮತಯಾಚನೆಗಿಳಿತಾರೆ, ಎಲ್ಲೆಲ್ಲಿ ಏನೇನು ನಡೆಯುತ್ತೆ ಇವತ್ತು ಮುಖ್ಯಮಂತ್ರಿಗಳ ಪರವಾಗಿ? ಅಂತಾನೆ ಹೇಳ್ಬೋದು. ಏನು ಸಿಎಂ ಅವರು ಸಾಕಷ್ಟು ರಾಜ್ಯದಂತ ಪ್ರವಾಸ ಕೂಡ ಮಾಡ್ತಾ ಇದ್ದಾರೆ ಬಿಜೆಪಿ ಪರವಾಗಿ, ಸಾಕಷ್ಟು ಒಂದು ಅಲೆ ಇರುವಂಥದ್ದು. ಈ ವಿಚಾರವಾಗಿ ಏನು ಕೂಡ ಇವತ್ತು ದಾವಣಗೆರೆ ಜಿಲ್ಲೆಯ ಹರಿಹರ ತಾಲೂಕಿನಲ್ಲಿ ಬೆಳಗಿನ ಜಾವ ಪ್ರಚಾರ ನಡೆಸಿರುವಂಥದ್ದು, ಅದಾದ ನಂತರ ಹಾವೇರಿ ಜಿಲ್ಲೆಯ ಏನು ಉತ್ತರ ಕನ್ನಡದ ಹೆಬ್ಬಾಗಿಲಿನ ಕ್ಷೇತ್ರ ಆಗಿರ್ತಕ್ಕಂಥ ರಾಣೆಬೆನ್ನೂರು ಏನು ಇದ್ದಾರೆ ಅಲ್ಲಿ ಶಾಸಕ ಬಿಜೆಪಿ ಅರುಣ್ ಕುಮಾರ್ ಅವರ ಪರವಾಗಿ ಸುಮಾರು ಒಂದು 2-3 ಗಂಟೆಗಳ ಕಾಲ ಪ್ರಚಾರ ರೋಡ್ ಶೋ ಹಾಗೂ ಸಭೆಗಳು ಕೂಡ ನಡೆಯುವಂಥದ್ದು. ಅದಾದ ನಂತರ ಹಾವೇರಿಯ ಏನು ಹೊಸದಾಗಿ ಏನು ಬಿಜೆಪಿಯ ಒಂದು ಅಭ್ಯರ್ಥಿ ಇದ್ದಾರೆ ಗವಿಸಿದ್ದಪ್ಪ ದೇವಣ್ಣನವರು, ಅವರ ಪರವಾಗಿ ಕೂಡ ಮಧ್ಯಾಹ್ನ 1:00-1:30 ಕೂಡ ಪ್ರಚಾರ ಆಗುತ್ತೆ. ಅದಾದ ನಂತರ ಸಿಎಂ ಅವರು ತಮ್ಮ ಕ್ಷೇತ್ರದಲ್ಲಿ ಕೂಡ ಪ್ರಚಾರವನ್ನು ಕೈಗೊಂಡಿರುವಂಥದ್ದು. ಇದಾದ ಬಳಿಕ ಏನು ಹುಬ್ಬಳ್ಳಿ ಧಾರವಾಡ ಜಿಲ್ಲೆ ಕುಂದಗೋಳದಕ್ಕೆ ಕೊನೆಯದಾಗಿ ಪ್ರಚಾರ ಇರುತ್ತೆ. ಇವತ್ತಿನ ಒಂದು ಸುಮಾರು 3-4 ಕ್ಷೇತ್ರಗಳಲ್ಲಿ ಕೂಡ ಹಾವೇರಿ ಜಿಲ್ಲೆಯ 4 ಕ್ಷೇತ್ರಗಳಲ್ಲಿ ಸಾಕಷ್ಟು ಪ್ರಚಾರ ಕೂಡ ಸಿಎಂ ಅವರು ಕೈಗೊಂಡಿರುವಂಥದ್ದು. ಬೆಳಗಿನಿಂದನೇ ಇಲ್ಲಿ ಇವತ್ತು ಏನು ದಾವಣಗೆರೆ ಜಿಲ್ಲೆಯ ಹರಿಹರ ತಾಲೂಕಿನಿಂದ ಪ್ರಚಾರ ಆರಂಭವಾಗಿದೆ. ಇನ್ನೇನು ಕೆಲವೇ ಗಂಟೆಗಳಲ್ಲಿ ಕೂಡ ರಾಣೆಬೆನ್ನೂರು ಕೂಡ ಸಿಎಂ ಅವರು ಆಗಮಿಸ್ತಾರೆ. ಈ ನಡುವೆ ಸಿಎಂ ಅವ್ರ ಜೊತೆ ಬಿಜೆಪಿಯ ಪ್ರಮುಖ ನಾಯಕರು ಸಚಿವರು ಹಾಗೆ ಆದಿಯಾಗಿ ಎಲ್ಲರೂ ಕೂಡ ಇವತ್ತು ಪ್ರಚಾರದಲ್ಲಿ ಭಾಗಿಯಾಗಿರುವಂಥದ್ದು. ಹೀಗಾಗಿ ಸಿಎಂ ತವರು ಜಿಲ್ಲೆಯಲ್ಲಿ ಇವತ್ತು ಸಾಕಷ್ಟು ಅಬ್ಬರದ ಒಂದು ಪ್ರಚಾರವನ್ನು ಕೂಡ ನಡೆಸಲಿರುವಂಥದ್ದು. ಬಿಜೆಪಿಗೆ ಒಂದು ಸಾಕಷ್ಟು ಏನು ಹಲೆ ಇರೋದ್ರಿಂದ ಹೀಗಾಗಿ ಮತ್ತೊಮ್ಮೆ ಬಿಜೆಪಿಯ ಸರ್ಕಾರ ತರುವುದಕ್ಕೆ ಸಿಎಂ ಅವರು ಸಕಲ ಪ್ರಯತ್ನದಲ್ಲಿ ಕೂಡ ಇದ್ದಾರೆ. ಇದು ಯಾವ ರೀತಿ ಫಲಶ್ರುತಿ ಆಗುತ್ತೆ ಮತ್ತೆ ಯಾವ ರೀತಿ ಜನರು ಬಿಜೆಪಿ ಪರವಾಗಿದ್ದಾರೆ ಅನ್ನೋದನ್ನು ಕೂಡ ಮುಂದಿನ ದಿನಗಳಲ್ಲಿ ಕಾಣಬೇಕಾಗುತ್ತೆ. ಇವತ್ತು ಸಿಎಂ ಅವರು ತಮ್ಮ ಕ್ಷೇತ್ರಗಳಲ್ಲಿ ವಿವಿಧ ತಾಲೂಕುಗಳಲ್ಲಿ ಕೂಡ ಅಭ್ಯರ್ಥಿಗಳ ಪರವಾಗಿ ಏನು ಮತಯಾಚನೆ ಮಾಡಲಿರುವಂತದ್ದು ಪ್ರಣವತ್ತೆ.